ವೆಲ್ಕಮ್ ಟು ಜ್ಞಾನದರ್ಶಿ ಯೂಟ್ಯೂಬ್ ಚಾನೆಲ್. ಸ್ನೇಹಿತರೆ, ನಾವು ಇಂದಿನಿಂದ ಒಂದು ಹೊಸ ಕಾರ್ಯಕ್ರಮವನ್ನು ಶುರು ಮಾಡೋಣ ಅಂತಿದ್ದೇವೆ. ಅದು ಏನಂದ್ರೆ, ಒಂದು ವಾರದ ಪ್ರಚಲಿತ ಘಟನೆಗಳನ್ನ ಒಂದೇ ವಿಡಿಯೋದಲ್ಲಿ, ಅಂದ್ರೆ ಪ್ರತಿ ಭಾನುವಾರ ರಾತ್ರಿ 8 ಗಂಟೆಗೆ ಕೊಡುವಂತಹ ಒಂದು ಯೋಜನೆಯನ್ನ ಹಾಕಿಕೊಂಡಿದ್ದೇವೆ. ಅದಕ್ಕೆ ಹೆಸರನ್ನ ವಾರದ ಕತೆ ನಿಮ್ಮ ಜೊತೆ ಎನ್ನೋ ಟೈಟ್ಲೊಂದಿಗೆ ಅದನ್ನ ಶುರು ಮಾಡೋಣ ಅಂದ್ಕೊಂಡಿದ್ದೀವಿ ಸ್ನೇಹಿತರೆ. ಅದರ ಮೊದಲ ಅಂಗವಾಗಿ ಇವತ್ತು ಆ ವಿಡಿಯೋವನ್ನ ಶುರು ಮಾಡ್ತೇವೆ. ಈ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಹೇಳಿ ಇದನ್ನ ಕಂಟಿನ್ಯೂ ಮಾಡೋಣ. ಇನ್ನು ಇದರಲ್ಲಿ ವಿವರಣೆಯನ್ನ ನಾವು ಕೊಡಕ್ ಹೋಗೋದಿಲ್ಲ. ಇಡೀ ಪೂರ್ತಿ ವಾರ ನೀವು ವಿವರಣೆಯೊಂದಿಗೆ ಪ್ರಶ್ನೆಗಳನ್ನ ನೋಡಿರ್ತೀರಾ. ಇದರಲ್ಲಿ ಜಸ್ಟ್ ಕ್ವಶನ್ ಅಂಡ್ ಆನ್ಸರ್ ಒಂಥರ ರಿವಿಷನ್ ಆಗ್ಬೇಕು. ಈ ವಾರದಲ್ಲಿ ನಾವು ಏನೆಲ್ಲವನ್ನ ನೋಡಿದ್ವಿ, ಯಾವೆಲ್ಲ ಪ್ರಚಲಿತ ಘಟನೆಗಳನ್ನ ತಿಳ್ಕೊಂಡ್ವಿ, ಅದನ್ನ ಒಂದು ಮೆಲುಕು ಹಾಕ್ಬೇಕು. ಹಾಗೆ ಒಂದೇ ವಿಡಿಯೋದಲ್ಲಿ ಈ ವಾರದ ಪ್ರಮುಖ ಪ್ರಶ್ನೆಗಳು ನಿಮಗೆ ಗೊತ್ತಾಗಬೇಕು. ಯಾವ್ದಾದ್ರೂ ಒಂದು ದಿನ ಮಿಸ್ ಆಗಿದ್ರು ನಿಮಗೆ, ಓ ನಾನು ಈ ದಿನ ಮಿಸ್ ಆಗಿದ್ದೀನಿ, ಈ ವಿಡಿಯೋ ನೋಡಬೇಕು, ತಿಳ್ಕೊಬೇಕು ಅನ್ನೋದು ನಿಮಗೆ ಗೊತ್ತಾಗಬೇಕು. ಅದಕ್ಕೋಸ್ಕರ ಈ ವಿಡಿಯೋವನ್ನ ಮಾಡ್ತಿದ್ದೇವೆ ಸ್ನೇಹಿತರೆ. ಇನ್ನು ಟೈಮ್ ವೇಸ್ಟ್ ಮಾಡದೆ ಇವತ್ತಿನ ವಾರದ ಕತೆ ನಿಮ್ಮ ಜೊತೆ ಎನ್ನುವ ಕಾರ್ಯಕ್ರಮವನ್ನ ಇದೀಗ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಈ ವಾರದ ಪ್ರಶ್ನೆಗಳನ್ನ ಶುರು ಮಾಡ್ತೀನಿ ಸ್ನೇಹಿತರೆ. FICCಯ ಅಧ್ಯಕ್ಷರಾಗಿ ಈ ಕೆಳಗಿನ ಯಾರು ಆಯ್ಕೆಯಾಗಿದ್ದಾರೆ? ಉದಯ್ ಕುಮಾರ್. ಅಂತಾರಾಷ್ಟ್ರೀಯ ನಾಗರಿಕ ವಿಮಾನಯಾನ ದಿನವನ್ನ ಎಂದು ಆಚರಿಸಲಾಗುತ್ತದೆ? December 7. ಈ ಕೆಳಗಿನ ಯಾರು ರವೀಂದ್ರನಾಥ ಟಾಗೋರ್ ಸಾಹಿತ್ಯ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ? ರಾಜ್ ಕಮಲ್ ಝಾ. ಕೇಂದ್ರ ಸರ್ಕಾರ ಹೊಸದಾಗಿ 2 ಮೃಗಾಲಯಗಳನ್ನ ಘೋಷಣೆ ಮಾಡಿದೆ, ಅವುಗಳು ಯಾವುವು? ನಳಂದಾದ ರಾಜ್ಗೀರ್ ಮೃಗಾಲಯ, ಶಹೀದ್ ಅಶ್ವಕ್ ಉಲ್ಲಾ ಖಾನ್ ಮೃಗಾಲಯ. ಸಶಸ್ತ್ರ ಪಡೆಗಳ ಧ್ವಜ ದಿನವನ್ನ ಎಂದು ಆಚರಿಸಲಾಗುತ್ತದೆ? December 7. ರಿಮೋಟ್ ಸೆನ್ಸಿಂಗ್ ಉಪಗ್ರಹ ಉಡಾವಣೆ ಮಾಡಲು ಇಸ್ರೋದೊಂದಿಗೆ ಒಪ್ಪಂದ ಮಾಡಿಕೊಂಡ ಸ್ಟಾರ್ಟ್ಅಪ್ ಕಂಪನಿ ಯಾವುದು? ಫಿಕ್ಸೆಲ್. ಫಾರ್ಮುಲಾ ರೇಸ್ 2 ಗೆದ್ದು ಇತಿಹಾಸ ಬರೆದ ಭಾರತೀಯ ಯಾರು? ಜಹಾನ್ ದಾರುವಾಲ. ಇತ್ತೀಚೆಗೆ ನರೇಂದರ್ ಸಿಂಗ್ ಕಂಪನಿ ನಿಧನರಾಗಿದ್ದಾರೆ, ಇವರನ್ನ ಏನೆಂದು ಕರೆಯುತ್ತಿದ್ದರು? ಆಪ್ಟಿಕಲ್ ಫೈಬರ್ನ ಪಿತಾಮಹ. ವಿಶ್ವಸಂಸ್ಥೆ ನೀಡುವ ಇನ್ವೆಸ್ಟ್ಮೆಂಟ್ ಪ್ರಮೋಷನ್ ಅವಾರ್ಡ್ 2020 ಗೆದ್ದ ದೇಶ ಯಾವುದು? ಭಾರತ. WHO ಫೌಂಡೇಶನ್ನ CEO ಆಗಿ ಆಯ್ಕೆಯಾಗಿದ್ದು ಯಾರು? ಅನಿಲ್ ಸೋನಿ. ಈ ಕೆಳಗಿನ ಯಾವುದು 2020 ಕಿಂಗ್ ಭೂಮಿ ಬೋಲ್ ವಿಶ್ವ ಮಣ್ಣಿನ ದಿನದ ಪ್ರಶಸ್ತಿ ಗೆದ್ದುಕೊಂಡಿದೆ? ICAR. 2021 ಏಷ್ಯಾ ಕಪ್ ಆಯೋಜಿಸಲಿರುವ ದೇಶ ಯಾವುದು? ಶ್ರೀಲಂಕಾ. ವಿಶ್ವ ಪ್ರಸಿದ್ಧ ಮೌಂಟ್ ಎವರೆಸ್ಟ್ನ ನೂತನ ಎತ್ತರವೆಷ್ಟು? 8848.86 ಮೀಟರ್. ಭೂಸೇನೆಯ ಮುಖ್ಯಸ್ಥರಾದ MM ನರವಣೆ ಈ ಕೆಳಗಿನ ಯಾವ ದೇಶಕ್ಕೆ ಭೇಟಿ ನೀಡಿದ್ದರು? UAE. 2014 ಒಲಿಂಪಿಕ್ ಗೇಮ್ಗಳ ಪಟ್ಟಿಗೆ ಸೇರ್ಪಡೆಗೊಂಡ ಏಕೈಕ ಡ್ಯಾನ್ಸ್ ಯಾವುದು? ಬ್ರೇಕ್ ಡ್ಯಾನ್ಸ್. ಅಂತಾರಾಷ್ಟ್ರೀಯ ಭ್ರಷ್ಟಾಚಾರಿ ವಿರೋಧಿ ದಿನವನ್ನು ಎಂದು ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ December 9. ಹವಾಮಾನ ಬದಲಾವಣೆ ಕಾರ್ಯಕ್ಷಮತೆ ಸೂಚ್ಯಂಕದಲ್ಲಿ ಭಾರತದ ಸ್ಥಾನವೆಷ್ಟು? 10th. ವಿಶ್ವ ಪಾರಂಪರಿಕ ನಗರಗಳ ಪಟ್ಟಿಗೆ ನೂತನವಾಗಿ ಸೇರ್ಪಡೆಯಾದ ಭಾರತದ ನಗರಗಳು ಯಾವುವು? ಗ್ವಾಲಿಯರ್ ಮತ್ತು ಹೋರ್ಚಾ. 2020 ವರ್ಲ್ಡ್ ಅಥ್ಲೆಟಿಕ್ ಪ್ರಶಸ್ತಿ ಈ ಕೆಳಗಿನ ಯಾರು ಪಡೆದುಕೊಂಡಿದ್ದಾರೆ? ಯುಲಿಮಾ ರೋಜಸ್, ಮಾಂಡೋ ಡುಪ್ಲಾಂಟಿಸ್. ಈ ಕೆಳಗಿನ ಯಾವ ಆಟಗಾರ ತನ್ನ ಎಲ್ಲಾ ಮಾದರಿಯ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ್ದಾರೆ? ಪಾರ್ಥಿವ್ ಪಟೇಲ್. 2020 ವರ್ಷದಲ್ಲಿ ಭಾರತೀಯರು ಹೆಚ್ಚು ಹುಡುಕಿದ ಪದ ಯಾವುದು? ಇಂಡಿಯನ್ ಪ್ರೀಮಿಯರ್ ಲೀಗ್. RBI ಈ ಕೆಳಗಿನ ಯಾವ ಬ್ಯಾಂಕ್ನ ಲೈಸೆನ್ಸ್ ರದ್ದು ಮಾಡಿದೆ? ಕರೋಡ್ ಜನತಾ ಸಹಕಾರಿ ಬ್ಯಾಂಕ್. ಕೇಂದ್ರ ಸರ್ಕಾರ ಕ್ರೀಡಾ ಸಂಸ್ಕೃತಿಯನ್ನ ಪ್ರೋತ್ಸಾಹಿಸಲು ಎಷ್ಟು ಖೇಲೋ ಇಂಡಿಯಾ ಕೇಂದ್ರಗಳನ್ನ ತೆರೆಯಲು ಮುಂದಾಗಿದೆ? 1000 ಕೇಂದ್ರಗಳು. 2020 ವಿಶ್ವ ಮಾನವ ಹಕ್ಕುಗಳ ದಿನದ ಥೀಮ್ ಯಾವುದು? ರಿಕವರ್ ಬೆಟರ್ ಸ್ಟ್ಯಾಂಡ್ ಅಪ್ ಫಾರ್ ಹ್ಯೂಮನ್ ರೈಟ್ಸ್. 2021 ವಿಶ್ವ ಆರ್ಥಿಕ ವೇದಿಕೆಯನ್ನ ಎಲ್ಲಿ ಆಯೋಜಿಸಲಾಗುತ್ತದೆ? ಸಿಂಗಾಪುರ್. ಕುವೈತ್ನ ಪ್ರಧಾನಮಂತ್ರಿಯಾಗಿ ಈ ಕೆಳಗಿನ ಯಾರು ಆಯ್ಕೆಯಾಗಿದ್ದಾರೆ? ಶೇಖ್ ಸಬಾ ಅಲ್ ಖಲೀದ್. ಈ ಕೆಳಗಿನ ಯಾವ ಬ್ಯಾಂಕ್ ಆತ್ಮ ನಿರ್ಭರ್ ಭಾರತ್ ವುಮೆನ್ಸ್ ಗೋಲ್ಡ್ ಸ್ಕೀಮ್ ಪರಿಚಯಿಸಿದೆ? ಬ್ಯಾಂಕ್ ಆಫ್ ಬರೋಡಾ. ವಿಶ್ವ ಸ್ಕ್ವಾಶ್ ಫೆಡರೇಷನ್ನ ಅಧ್ಯಕ್ಷರಾಗಿ ಯಾರನ್ನ ಆಯ್ಕೆ ಮಾಡಲಾಗಿದೆ? ಅಂಜನಾ ಹೋಲ್ಡ್ರಿಜ್. ಆರ್ಟಿಫಿಷಿಯಲ್ ಸೂರ್ಯನನ್ನ ಸೃಷ್ಟಿಸಿದ ದೇಶ ಯಾವುದು? ಚೀನಾ. ಮಂಗಳೇಶ್ ದಾಬ್ರಾ ಇತ್ತೀಚೆಗೆ ನಿಧನರಾಗಿದ್ದಾರೆ, ಇವರು ಯಾರು? ಹಿಂದಿ ಸಾಹಿತ್ಯಕಾರರು.
ಟೈಮ್ಸ್ ಮ್ಯಾಗಝೈನ್ನ ವರ್ಷದ ವ್ಯಕ್ತಿಯಾಗಿ ಈ ಕೆಳಗಿನ ಯಾರನ್ನು ಆಯ್ಕೆ ಮಾಡಲಾಗಿದೆ? ಜೋ ಬಿಡನ್ ಮತ್ತು ಕಮಲಾ ಹ್ಯಾರಿಸ್ ಜಂಟಿಯಾಗಿ ವರ್ಷದ ವ್ಯಕ್ತಿಗೆ ಆಯ್ಕೆಯಾಗಿದ್ದಾರೆ. ಅಂತಾರಾಷ್ಟ್ರೀಯ ಪರ್ವತ ದಿನವನ್ನ ಎಂದು ಆಚರಿಸಲಾಗುತ್ತದೆ? December 11. ಏಷ್ಯಾದ ಟಾಪ್ 50 ಸೆಲೆಬ್ರಿಟಿ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿರುವವರು ಯಾರೋ? ಸೋನು ಸೂದ್. 2020 ರಾಮನುಜನ್ ಪ್ರೈಸ್ ಫಾರ್ ಯಂಗ್ ಮ್ಯಾಥಮೆಟಿಷಿಯನ್ ಪ್ರಶಸ್ತಿ ಈ ಕೆಳಗಿನ ಯಾರಿಗೆ ಸಿಕ್ಕಿದೆ? ಕರೋಲಿನಾ ಅಹ್ರೋಜಾ. ಈ ಕೆಳಗಿನ ಯಾರು ವರ್ಷದ ಕ್ರೀಡಾಪಟು ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ? ಬಜರಂಗ್ ಪೋನಿಯಾ, ಯಲವೆನಿಲ್ ವಲರಿವನ್ ಇಬ್ಬರು ಪಾತ್ರರಾಗಿದ್ದಾರೆ. ಯುನಿಸೆಫ್ ದಿನವನ್ನ ಎಂದು ಆಚರಿಸಲಾಗುತ್ತದೆ? December 11. ಈ ಕೆಳಗಿನ ಯಾರು ಸಾಮಾಜಿಕ ಉದ್ಯಮಿ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ? ಹರ್ಷಫ್ ಪಟೇಲ್. ಭಾರತದ ಈ ಕೆಳಗಿನ ಯಾವ ಅಭಿಯಾನವನ್ನ ವಿಶ್ವ ಆರೋಗ್ಯ ಸಂಸ್ಥೆ ಶ್ಲಾಘಿಸಿದೆ? ಫಿಟ್ನೆಸ್ ಕಾ ಡೋಸ್, ಆಧಾ ಗಂಟ್ ರೋಜ್. ಪ್ರಸಿದ್ಧ ಫುಟ್ಬಾಲ್ ಆಟಗಾರ ಪವಲೋ ರೊಸ್ಸಿ ನಿಧನರಾಗಿದ್ದಾರೆ. ಇವರು ಯಾವ ದೇಶದವರು? ಇಟಲಿ. ಈ ಕೆಳಗಿನ ಯಾವ ಐತಿಹಾಸಿಕ ಪಾರಂಪರಿಕ ಸ್ಥಳದ ಕಲ್ಲಿನ ರಥದ ರಕ್ಷಣೆಗೆ ASI ಮುಂದಾಗಿದೆ? ಹಂಪಿಯ ಕಲ್ಲಿನ ರಥ. ಸ್ನೇಹಿತರೆ, ಇದು ಈ ವಾರದ ಪ್ರಮುಖ ಹೈಲೈಟ್ಗಳು. ನಾವು ಎಲ್ಲ ಪ್ರಶ್ನೆಯನ್ನು ಅಲ್ಲದಿದ್ದರೂ ಅತ್ಯಂತ ಮುಖ್ಯವಾದ ಪ್ರಶ್ನೆಗಳನ್ನ ಈಗ ಡಿಸ್ಕಷನ್ ಮಾಡಿದ್ದೇವೆ. ಇದರ ವಿವರಣೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಅನ್ಕೊಂಡಿದ್ದೀನಿ. ಪ್ರತಿದಿನ ನೀವು ನಮ್ಮ ವಿಡಿಯೋವನ್ನ ನೋಡ್ತಾ ಇದ್ರೆ ಈ ಎಲ್ಲಾ ಪ್ರಶ್ನೆಗಳಿಗೂ ವಿವರಣೆಯನ್ನ ಕೊಟ್ಟಿದ್ದೇವೆ. ಈಗ ನಾವು ಯಾಕೆ ಈ ಪ್ರಶ್ನೆಗಳನ್ನ ಒಮ್ಮೆ ರಿವಿಷನ್ ಮಾಡಿದ್ವಿ ಅಂದ್ರೆ, ಒಂದು ವಾರ ತಿಳಿದುಕೊಂಡಂತಹ ವಿಷಯಗಳು ಮತ್ತೊಂದ್ಸರಿ ರಿವಿಷನ್ ಮಾಡಿದ್ರೆ ನಿಮ್ಮ ತಲೆಯಲ್ಲಿ ಹಾಗೇ ಉಳಿಯುತ್ತೆ. ಅದರಿಂದ ಇನ್ನು ಮುಂದೆ ಪ್ರತಿ ಭಾನುವಾರ 8 ಗಂಟೆಗೆ ವಾರದ ಕತೆ ನಿಮ್ಮ ಜೊತೆ ಎನ್ನೋ ಒಂದು ಟೈಟಲ್ ನಲ್ಲಿ ಇಂತಹ ವಿಡಿಯೋವನ್ನ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದೇವೆ. ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಇದನ್ನ ಮುಂದುವರಿಸಬೇಕೆ, ಇಲ್ಲಾಂದ್ರೆ ಯಾವ್ದಾದ್ರು ಬದಲಾವಣೆಗಳನ್ನ ಮಾಡಬಹುದಾ, ಇಲ್ಲ ವಿವರಣೆಗಳ ಅಗತ್ಯತೆ ಇದೆಯಾ? ಅವೆಲ್ಲವನ್ನ ನೀವು ಕಾಮೆಂಟ್ ಮಾಡಿ ಸ್ನೇಹಿತರೆ. ನಿಮ್ಮ ಕಾಮೆಂಟ್ ನಮ್ಮ ಉತ್ಸಾಹವನ್ನ ಮತ್ತಷ್ಟು ಹೆಚ್ಚು ಮಾಡುತ್ತೆ. ಅದರಿಂದ ನೀವು ಈ ವಿಡಿಯೋನ ನಿಮ್ಮ ಸ್ನೇಹಿತರ ಜೊತೆಗೂ ಹಂಚಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಿದ್ದೇನೆ. ಧನ್ಯವಾದಗಳು.